ಸ್ನೇಹಿತರೆ, ಇವತ್ತು ಒಂದು ವಿವಾದ ಆಗಿದೆ, ಅಂದರೆ ಹಲವು ದಿನಗಳಿಂದ ಇತ್ತು, ಇವತ್ತು ಅದು ಸಾಲ್ವ್ ಆಗಿದೆ ಅಂತ ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಮತ್ತು ಶಿವಾಜಿ ವಿವಾದ. ಇದು ಬರೀ ಕನ್ನಡದ ಪತ್ರಿಕೆಗಳಲ್ಲಿ ಮಾತ್ರ ಬಂದಿಲ್ಲ, ಇಂಗ್ಲೀಷ್ ಪತ್ರಿಕೆಗಳಲ್ಲೂ ಬಂದಿದೆ, ಇಡೀ ದೇಶಕ್ಕೆ ವ್ಯಾಪಿಸಿದೆ. ನಾನು ಒಂದೇ ಒಂದು ಕೇಳೋಕ್ಕೆ ಬಯಸ್ತೀನಿ ಈ ಮರಾಠಿಗರನ್ನು, ಸಂಗೊಳ್ಳಿ ರಾಯಣ್ಣ ಯಾರಪ್ಪ? ನಮ್ಮವನು, ನಮ್ಮ ಮಾದರಿ, ನಮ್ಮ ಯೋಧ, ನಮ್ಮ ಒಂದು ಪ್ರತಿಭೆ, ನಮ್ಮ ಒಂದು ಮುಖವಾಣಿ, ಡಿಫೈನಿಂಗ್ ಫೇಸ್. ನೀವಿರೋದು ಈಗ ಕರ್ನಾಟಕದಲ್ಲಿ, ನೀವು ಹೆಚ್ಚಿಗೆ ಜನ ಇದ್ದೀರೋ ಕಡಿಮೆ ಜನ ಇದ್ದೀರೋ ಅಷ್ಟು ಗೊತ್ತಿಲ್ಲ ನನಗೆ ಬೆಳಗಾಂ ಬಗ್ಗೆ. ನಾನು ನಿಮ್ಮ ವಿರುದ್ಧ ಮಾತನಾಡಲ್ಲ, ಆದರೆ ಕರ್ನಾಟಕ ಅಂತ ನೀವು ಒಪ್ಕೊಂಡಿರೋವರೆಗೂ ಈ ನೆಲದ, ಈ ಜಲದ ಮತ್ತು ಈ ಪರಿಸರದ ವ್ಯಕ್ತಿತ್ವಗಳನ್ನ ನೀವು ಒಪ್ಕೋಬೇಕೇ ಹೊರತು ನೀವು ನಮಗೆ ಮರಾಠಿಗರನ್ನ ಕೊಡಿ, ಬೇರೆಯವ್ರನ್ನ ಕೊಡಿ ಅಂತ ನೀವು ಹೇಳಬಾರ್ದು. ಅದೇ ರೀತಿ ಎಲ್ಲರೂ ಶುರು ಮಾಡಿದ್ರೆ ನಮಗೆ ಕಷ್ಟ ಆಗತ್ತೆ. ಇಂಡಿಯಾ ಒಂದು ರಾಷ್ಟ್ರ, ನಮಗೆ ಶಿವಾಜಿ ಬಗ್ಗೆನೂ ಗೌರವ ಇದೆ, ನೇತಾಜಿ ಬಗ್ಗೆ ಇದೆ, ಭಗತ್ ಸಿಂಗ್ ಇದೆ, ಅವರೆಲ್ಲ ನಮ್ಮ ಹೃದಯಗಳಲ್ಲಿದ್ದಾರೆ, ನಮ್ಮ ಮನಸ್ಸಿನಲ್ಲಿದ್ದಾರೆ, ನಮಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಉತ್ತೇಜನ ನೀಡಿದ್ದಾರೆ ನಮಗೆ ಬದುಕಿನಲ್ಲಿ. ಆದರೆ ನನ್ನ ನೆಲದಲ್ಲಿ ನನಗೆ ಆ ಉತ್ತೇಜನ ಸಿಗೋದು ನಮ್ಮ ರಾಯಣ್ಣನಿಂದ, ನಮ್ಮ ಕಿತ್ತೂರು ಚೆನ್ನಮ್ಮನಿಂದ, ನಮ್ಮ ಬಸವನಿಂದ, ವಚನಕಾರರಿಂದ ಮತ್ತು ನಮ್ಮ ದಾಸರುಗಳು, ಆ ಸಾಹಿತಿಗಳಿಂದ. ಇಲ್ಲಿ ಬಂದು ನೀವು ಶಿವಾಜಿದು ಹಾಕಿ, ಶಿವಾಜಿ ಇದು ಆ ಪ್ರತಿಮೆ ಇಡಿ ಅಂತ ಹೇಳಿದ್ರೆ ಅರ್ಥ ಇದೆಯಾ? ನೀವು ರಾಯಣ್ಣಂದಿಡಿ, ನಿಮ್ಮ ಮಹಾರಾಷ್ಟ್ರದಲ್ಲಿ ರಾಯಣ್ಣಂದಿಡಿ, ಅಲ್ಲಿ ಕನ್ನಡಿಗರು ಸಾಕಷ್ಟಿದ್ದಾರೆ, ಆತ ಕನ್ನಡದ ಯೋಧ, ಆಗ ಖಂಡಿತ ನಾವು ಶಿವಾಜಿದಿಡಿ ಅಂತ ನಾವು ಹೇಳ್ತೀವಿ. ಬೆಂಗಾಲ್ನಲ್ಲಿ ತೊಗೊಂಡೋಗ ರಾಯಣ್ಣಂದಿಡಿ, ಆಗ ಬೆಂಗಾಲಿ ಯೋಧರುಗಳನ್ನ ಇಡಿ ಅಂತ ನಾವು ಹೇಳ್ತೀವಿ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲದೇ ಇರೋವಾಗ ನಮಗೆ ನಮ್ಮ ನೆಲದಲ್ಲಿ ಯಾರನ್ನ ಇಡಬೇಕು, ಯಾರನ್ನು ಇಡಬಾರ್ದು ಅಂತ ಹೇಳೋ ಅಧಿಕಾರ ನಿಮಗಿಲ್ಲ. ಮತ್ತು ಅದೇ ರೀತಿ ಇಲ್ಲಿ ಜನ, ಬಹುಸಂಖ್ಯಾತ ಜನ ಒಪ್ತಿಲ್ಲ ಅಂತ ಹೇಳಿದಾಗ ಶಿವಾಜಿಯನ್ನು ನಾವು ಬಿಡಿಸಿದ್ವಿ ಅಂದರೆ ಅದು ಶಿವಾಜಿಗೆ ಮಾಡೋ ಅಪಮಾನ. ಅದೇ ರೀತಿ ನಾವು ರಾಜ್ಕುಮಾರ್ದೋ ಅಥವಾ ರಾಯಣ್ಣಂದೋ ನಾನು ತಮಿಳ್ನಾಡಿನಲ್ಲಿಡಿ, ಆಂಧ್ರದಲ್ಲಿಡಿ ಅಂದರೆ ನಾವು ರಾಯಣ್ಣನಿಗೆ ಮತ್ತು ನಮ್ಮ ಕಲಾವಿದನಿಗೆ ಎಸಗೋ ಅವಮಾನ ಅಂತವೆಲ್ಲ ಹೇಳಬೇಡಿ. ಯಾಕೆ ನಮಗೆ ಸೇರಿದ್ದು. ಮತ್ತು ನಿನ್ನೆ ಕೊಟ್ಟಿದ್ದಾರೆ ಅಲ್ಲಿ ಒಂದು ರಾಜಿ ಕಬೂಲಿ ಮಾಡಿದ್ದಾರೆ, ಏನು ಅಂದರೆ ವೃತ್ತಕ್ಕೆ ಶಿವಾಜಿ ವೃತ್ತ, ಪ್ರತಿಮೆ ಒಂದು. ಇದಕ್ಕಿಂತಲೂ ನಗೆ ಪಾಟೀಲಿನ ಸಂಗತಿ ಇದೆಯಾ? ನೀವು ಮಹಾತ್ಮ ಗಾಂಧಿ ವೃತ್ತ ಅಂದಾಗ ಯಾರ್ದಿರಬೇಕಲ್ಲಿ, ಯಾರ್ದಿರಬೇಕು ಅಲ್ಲಿ? ಅಥವಾ ಪಂಪ ಮಹಾಕವಿ ವೃತ್ತ ಅಂದಾಗ ಯಾರ ಪ್ರತಿಮೆ ಇರಬೇಕು? ಸರ್ವಜ್ಞ ವೃತ್ತ ಅಂದಾಗ ಯಾರ ಪ್ರತಿಮೆ ಇರಬೇಕು? ಏನು ಮಾಡ್ತಾ ಇದ್ದೀರಿ ನೀವು? ಇಂಥವನ್ನ ಬಿಟ್ಬಿಡಿ. ನಾನು ದಯವಿಟ್ಟು ಈ ಬಿ ಜೆ ಪಿಯವ್ರಿಗೆ ಹೇಳೋದೇನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನೀವು ರೂಲ್ ಮಾಡ್ತಿರೋದು ಕನ್ನಡಿಗರ ಕಾರಣಕ್ಕೆ. ನಿಮ್ಮ ತಾಕತ್ತಿನಿಂದ, ನಿಮ್ಮ ಬೆವರಿನಿಂದ ನೀವು ಬಂದಿದ್ದೀರಿ. ನೀವು ಯಾರನ್ನೋ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ ನೀವು. ಮತ್ತು ಶಿವಾಜಿ ಅಂದಾಗ ನಾನು ಹೇಳಿದ ಯಾವ ಕಾರಣಕ್ಕೂ, ಯಾಕೆಂದರೆ ನಮಗೆಲ್ಲ ಕೆಚ್ಚಿನ ತುಂಬಿದ ವ್ಯಕ್ತಿತ್ವಗಳು ಇವರೆಲ್ಲ. ಚೆಗುವೇರ ಇದ್ದ ಹಾಗೆ ಹಾಗಂತ ಹೇಳಿ ಚೆಗುವೇರ ಪ್ರತಿಮೆ ಎಲ್ಲ ಕಡೆ ಮಾಡಿ ಅಂತ ಹೇಳ್ತೀನಿ ನಾನು? ಖಂಡಿತ ಹೇಳೋದಿಲ್ಲ. ನಾನು ಹೇಳಿದ್ದು ನಮ್ಮ ಪ್ರತಿಮೆಗಳು ಕೊಡಿ, ನನ್ನ ಮನೆ, ನನ್ನ ಮನೆಯಲ್ಲಿ ನನ್ನ ಜನ ನನ್ನ ದೇವ್ರು ಇಟ್ಕೊಳ್ಳೋದು ಬಿಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಜನ ನಿಮ್ಮ ದೇವ್ರನ್ನ ಇಟ್ಕೊಳ್ಳಿ, ನಾವು ಖಂಡಿತ ಬೇಡ ಅನ್ನೋದಿಲ್ಲ. ನಿಮ್ಮ ಊರು ಮಹಾರಾಷ್ಟ್ರ ಆಗಿದ್ದಾಗ ನಿಮ್ಮ ಮರಾಠಿಗಳನ್ನ ಇಟ್ಕೊಳ್ಳಿ, ನನ್ನ ಊರು ಕನ್ನಡ ನಾಡಾಗಿದ್ದಾಗ ನನ್ನ ಕನ್ನಡದ ಹೀರೋಗಳನ್ನ ಇಟ್ಕೊಳ್ಳೋಕೆ ಬಿಡಿ, ಕನ್ನಡದ ವ್ಯಕ್ತಿತ್ವಗಳನ್ನ ನಾವು ಆರಾಧಿಸೋದಕ್ಕೆ ಬಿಡಿ, ಅವರನ್ನು ನಮ್ಮ ಮಕ್ಕಳಲ್ಲಿ ತುಂಬಬೇಕು ನಾವು. ಯಾಕೆಂದರೆ ಇತ್ತೀಚೆಗೆ ತಾನೇ ನಾವು ಕಣ್ತರಿತಾ ಇದ್ದೀವಿ, ಇದು ಖಂಡಿತ. ಯಾಕೆ ನ್ಯಾಷನಲ್ ನ್ಯೂಸ್ ಆಗಿರೋದ್ರಿಂದ ಹೇಳ್ತಿದ್ದೀನಿ. ಈ ರೀತಿ ಆದಾಗ ನಮ್ಮ ಕನ್ನಡಿಗರ ಔದಾರ್ಯ ದೌರ್ಬಲ್ಯ ಅಂತ ಅನ್ನಿಸಿಬಿಡುತ್ತೆ. ಈಗ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದರೂ ನಾನು ಅದಕ್ಕೆ ಧಿಕ್ಕಾರ ಹೇಳ್ತೀನಿ. ಆ ವೃತ್ತಕ್ಕೂ ಕೂಡ ರಾಯಣ್ಣ ವೃತ್ತನೇ ಅಂತ ಹೇಳಬೇಕು, ಮತ್ತು ರಾಯಣ್ಣ ವೃತ್ತ ಮತ್ತು ರಾಯಣ್ಣ ಪ್ರತಿಮೆ. ಅದು ಇನ್ನೂ 10 ಕಡೆ ಇದ್ದರೂ ಪರವಾಗಿಲ್ಲ, 100 ಕಡೆ ಇರಲಿ, ಬೆಂಗಳೂರಲ್ಲೂ ಬರಲಿ, ಮೈಸೂರಿನಲ್ಲಿ ಬರಲಿ, ಕನ್ನಡ ನಾಡಿನ ಒಬ್ಬ ಮಹಾಯೋಧ ಅವನು. ಮಹಾಪ್ರಭುತ್ವದ ವಿರುದ್ಧ, ಇಡೀ ಇಂಡಿಯಾ ಆಳ್ತಿದ್ದ ಪ್ರಭುತ್ವದ ವಿರುದ್ಧ ಹೋರಾಡಿ ಅವನು ನೇಣುಗಂಬಕ್ಕೆ ಹೋದವನು. ಅವನು ಎಂಥ ಇದಾಗ್ತಾನೆ ನಮಗೆ? ದಯವಿಟ್ಟು ಈ ಇದರಲ್ಲಿ ನಾವು ಎಲ್ಲ ಕನ್ನಡಿಗರು ಮತ್ತು ಪ್ರಜ್ಞಾವಂತ ಮರಾಠಿಗರು, ಸಾಕಷ್ಟು ಪ್ರಜ್ಞಾವಂತರು ಅಲ್ಲಿದ್ದಾರೆ ನನಗೆ ಗೊತ್ತು, ಬೆಳಗಾಂನಲ್ಲೂ ಇದ್ದಾರೆ, ಮಹಾರಾಷ್ಟ್ರದಲ್ಲೂ ಇದ್ದಾರೆ, ಪ್ರಜ್ಞಾವಂತ ಮರಾಠಿಗರು ಕೂಡ ಇದನ್ನು ಖಂಡಿಸಿ ಆ ವೃತ್ತಕ್ಕೂ ಕೂಡ ರಾಯಣ್ಣ ವೃತ್ತನೇ ಇರಬೇಕು, ಆ ಪ್ರತಿಮೆ ಇರಬೇಕು, ರಾಯಣ್ಣ ಪ್ರತಿಮೆ ಇರಬೇಕು. ಇದು ನನ್ನ ದೃಢವಾದ ನಿಲುವು ಮತ್ತು ಅಭಿಪ್ರಾಯ. ನಮಸ್ಕಾರ.